ಹುಬ್ಬಳ್ಳಿ ಧಾರವಾಡ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಸೋಲಿನಿಂದ ಹಾಗೂ ಹತಾಶೆಯಿಂದ ಕಂಗೆಟ್ಟಿರುವಂತಹ ಬಿಜೆಪಿ ಆ ಭಾಗದ ನಾಯಕರ ಅಸಮಾಧಾನವನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿತ್ತು ಬಟ್ ಕೋರ್ ಕಮಿಟಿ ಸಭೆಗೆ ಪಕ್ಷದಿಂದ ಕೆಲವರು ಹೋಗ್ತಾರೆ ಅನ್ನೋರು ಇದ್ರಲ್ಲ ಅವರು ಮತ್ತೊಂದ್ಸಲ ಗೈರಾಗೋ ಮೂಲಕ ಒಂದ್ ಸಂದೇಶವನ್ನ ರವಾನೆ ಮಾಡ್ದಂಗಾಗಿದೆ ಹಾಗಾದ್ರೆ ಹುಬ್ಬಳ್ಳಿ ಧಾರವಾಡದ ಪಾಲಿಟಿಕ್ಸ್ ಏನಾಗ್ತಾ ಇದೆ ಮನಿ ನೋಡೋಣ ಹುಬ್ಬಳ್ಳಿ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ ಆಪರೇಷನ್ ಲಿಸ್ಟ್ ನಲ್ಲಿರುವ ನಾಯಕರ ಗೈರು ಹುಬ್ಬಳ್ಳಿ ಧಾರವಾಡ ಒಂದ್ ಕಾಲದಲ್ಲಿ ಬಿಜೆಪಿ ಭದ್ರಕೋಟೆ ಕಾಂಗ್ರೆಸ್ ಇದ್ದು ಇಲ್ಲದಾಗಿತ್ತು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಯಾವಾಗ ಶೆಟ್ಟರ್ ಕಾಂಗ್ರೆಸ್ ಸೇರಿದ್ರು ಅಲ್ಲಿಂದ ಹುಬ್ಬಳ್ಳಿ ಧಾರವಾಡ ಬಿಜೆಪಿಯಲ್ಲಿ ಅವನತಿ ಶುರುವಾಯಿತು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತ್ರು ಜಗದೀಶ್ ಶೆಟ್ಟರ್ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿ ಉಗುಳ್ತಲೇ ಇದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಸೈಲೆಂಟ್ ಆಗಿ ಲಿಂಗಾಯತ ನಾಯಕರಿಗೆ ಗಾಳ ಹಾಕ್ತಿದ್ದಾರೆ ಇದರಿಂದ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ ಸಾಕ್ಷಿ ಎನ್ನುವಂತೆ ಸ್ವಪಕ್ಷರ ವಿರುದ್ಧವೇ ಪ್ರಮುಖ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಇನ್ನು ಕೆಲವು ಸ್ಥಳೀಯ ಮುಖಂಡರು ರಾಜೀನಾಮೆ ಕೊಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಮಹತ್ವದ ಕೋರ್ ಕಮಿಟಿ ಮೀಟಿಂಗ್ಗೆ ಧಾರವಾಡ ಬಿಜೆಪಿ ಮುಂದಾಗಿದ್ದು ಈ ಸಭೆಗೂ ಪ್ರದೀಪ್ ಶೆಟ್ಟರ್ ಅರವಿಂದ್ ಬಲ್ಲದ್ ಮತ್ತು ಶಂಕರ್ ಪಾಟೀಲ್ ಮುನೆಯ ಕುಪ್ಪ ಮೂಲಕ ಮತ್ತೊಂದು ಹಂತದ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಶೆಟ್ಟರ್ ಆಪ್ತ ಮಾಜಿ ಸಚಿವ ಮುನೇನಕುಪ್ಪ ಕಳೆದ ಹದಿನೈದು ದಿನಗಳ ಹಿಂದೆ ಬಿಜೆಪಿ ಹಿರಿಯರ್ ಇಲ್ಲದ ಮನೆಯಂತಾಗಿದೆ ಅಂತ ಅಸಮಾಧಾನ ಹೊರ ಹಾಕಿದ್ರು ಮುನೇನಕೊಪ್ಪ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿಯಲ್ಲಿ ಇರುವಾಗಲೇ ಮುನೇನಕೊಪ್ಪ ಇಂಥದ್ದೊಂದು ಅಸಮಾಧಾನವನ್ನ ಹೊರಹಾಕಿದ್ದು ಬಿಜೆಪಿಲಿ ಇರಿಸು ಮುರ್ಸು ಉಂಟಾಗಿತ್ತು ಬಳಿಕ ಶೆಟ್ಟರ್ ಸಹೋದರ ಪ್ರದೀಪ್ ಶೆಟ್ಟರ್ ಅಸಮಾಧಾನ ಹೊರ ಹಾಕಿದ್ರು ಬಿಜೆಪಿ ಹೇಳೋರು ಇಲ್ಲಿ ಕೇಳೋರು ಯಾರು ಇಲ್ದಂಗಾಗಿದೆ ಅಂದಿದ್ರು ಅಲ್ಲದೆ ಬಿಜೆಪಿ ತೊರೆಯೋ ಲಿಂಗಾಯತ ನಾಯಕರ ಪಟ್ಟಿಯನ್ನ ಶೆಟ್ಟರ್ ಹೇಳಿದ್ರು ಯಾವಾಗ ಮುನೇನಕೊಪ್ಪ ಪ್ರದೀಪ್ ಶೆಟ್ಟರ್ ಅಸಮಾಧಾನ ಹೊರಹಾಕಿದ್ರು ಬಿಜೆಪಿ ಅಲರ್ಟ್ ಆಗಿದೆ ಬಿಜೆಪಿ ನಾಯಕರು ಹುಬ್ಳಿ ಖಾಸಗಿ ಹೋಟೆಲ್ ಮಹತ್ವದ ಕೋರ್ ಕಮಿಟಿ ಸಭೆ ಮಾಡಿದ್ದಾರೆ ಭಿನ್ನಮತ ಶಮನ ಮಾಡೋಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಲಾಗಿದ್ದು ಕೋರ್ ಕಮಿಟಿ ಸಭೆಗೆ ಆಹ್ವಾನ ಇದ್ರೂ ಪ್ರದೀಪ್ ಶೆಟ್ಟರ್ ಮಾಜಿ ಸಚಿವ ಮುನೀನಾ ಕೂಡ ಕೋರ್ ಕಮಿಟಿಗೆ ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನ ಮತ್ತೊಂದು ಸಲ ಸಾಬೀತು ಇದೆ ಹೀಗಾಗಿ ಬೂತ್ ಮಟ್ಟದಿಂದ ಮಟ್ಟದಿಂದ ಹಿಡಿದು ಹಿಡಿದು ಬಿ ಬಿ ಎಲ್ ಎಲ್ ಎ ಎ ಒನ್ ಟು ಪುನರ್ ಸಂಘಟನೆ ಮಾಡಬೇಕನ್ನುವಂಥದ್ದು ಒಂದು ಪ್ರಮುಖವಾದಂಥ ವಿಚಾರ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾವೆಲ್ಲ ಪ್ರವಾಸ ಮಾಡಬೇಕು ಸಂಘಟನೆಯನ್ನು ಮಾಡಬೇಕನ್ನುವಂಥ ತೀರ್ಮಾನ ಆಗಿದೆ ಕೆಲವರೆಲ್ಲ ಈಗ ಮತ್ತೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನಮ್ಗೆ ಯಾವುದೋ ಅಸಮಾಧಾನ ಇಲ್ಲ ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ತೀರ್ಮಾನ ಮಾಡ್ತಾರೆ ಯಾರನ್ನು ಬಿಟ್ಕೊಡುವಂಥದ್ದಲ್ಲ ಅಂಥದ್ದೆಲ್ಲ ಎಲ್ಲರನ್ನೂ ಸಂಪರ್ಕದಲ್ಲಿಟ್ಕೊಂಡು ಮಾತನಾಡಿ ಅವ್ರ ವಿಶ್ವಾಸವನ್ನು ತೆಗೆದುಕೊಂಡು ಹೋಗ್ಬೇಕನ್ನುವಂಥ ತೀರ್ಮಾನ ಅವರು ಅದಕ್ಕೆ ವಿಶ್ವಾಸ ಅದರಲ್ಲಿ ಸಭೆಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಗೆಲ್ಲಬೇಕು ಅನ್ನೋದು ಅಜೆಂಡಾ ಆಗಿತ್ತು ಯಾರೇನೇ ಮಾತಾಡಿದ್ರು ನಮಗೆ ಕಾರ್ಯಕರ್ತರು ಮುಖ್ಯ ಒಬ್ರು ಇಬ್ರು ಮಾತಾಡಿದ್ರೆ ಅದು ಭಿನ್ನಮತ ಅಲ್ಲ ಬಹಿರಂಗವಾಗಿ ಯಾರು ಪಕ್ಷದ ವಿರುದ್ಧ ಹೇಳಿಕೆ ಕೊಡಬಾರದು ಅಂತ ನಾಯಕರು ಸೂಚನೆ ಕೊಟ್ಟರು ಒಗ್ಗಟ್ಟಿನಿಂದ ನಾವು ಲೋಕಸಭಾ ಚುನಾವಣೆ ಎದುರಿಸಬೇಕಿದೆ ಅಂತ ಸಭೆಯಲ್ಲಿ ಭಾಗಿಯಾದ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಸೂಚನೆ ಕೊಟ್ಟರು ಹುಬ್ಳಿ ಧಾರವಾಡ ಬಿಜೆಪಿಯಲ್ಲಿ ಭಿನ್ನಮತ ಶಮನ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸಭೆ ಮಾಡಿದ್ರು ಅಸಮಾಧಾನ ಹೊರಹಾಕಿದ ಬಿಜೆಪಿ ನಾಯಕರೇ ಸಭೆಗೆ ಗೈರಾಗಿದ್ದರು ಬಿಜೆಪಿ ನಾಯಕರಿಗೆ ಇದು ಮತ್ತೊಂದು ಮುಜುಗರ ಕೀಡು ಮಾಡಿದಂಗಾಗಿದೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಹುಬ್ಬಳ್ಳಿ